ನಮಸ್ಕಾರ ವೀಕ್ಷಕರೇ. ಕೆಥಲಿಕ್ ಸಭಾ ಉಡುಪಿ ಪ್ರದೇಶ ಅರ್ಪಿಸುವಂತಹ ದರ್ಪಣ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪ್ರತಿ ವಾರ ವಿಶೇಷವಾದಂತಹ ವ್ಯಕ್ತಿಗಳ ಜೊತೆಗೆ, ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ನಾವು ಒಂದು ವಿಶೇಷವಾದಂತಹ ವಿಷಯಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಸೊ ಅನೇಕ ವಿಚಾರಗಳ ಬಗ್ಗೆ ಕೂಡ ಸಲಹೆಗಳನ್ನು ಸೂಚನೆಗಳನ್ನು ಕೂಡ ನಿಮಗೆ ನೀಡಲಾಗಿದೆ. ಈ ಬಾರಿ ನಾವು ಇವತ್ತಿನ ವಿಚಾರವಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರವೇನು, ಇದರ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಸಂಪನ್ಮೂಲ ವ್ಯಕ್ತಿ ಮತ್ತು ತರಬೇತುದಾರರು ಅಬ್ದುಲ್ ನಜೀರ್ ಸಾಬ್, ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು, ಇಲ್ಲಿ ಶ್ರೀ ಜಯವಂತರಾವ್ ಅವರು. ಬನ್ನಿ, ಪ್ರಥಮವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೆ ನಿಮ್ಮನ್ನ. ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮ ಹಳ್ಳಿ ಉದ್ಧಾರ ಆಗಲಿಲ್ಲ, ನಮ್ಮ ಗ್ರಾಮ ಉದ್ಧಾರ ಆಗಲಿಲ್ಲ, ದೇಶ ಉದ್ಧಾರ ಆಗಲಿಲ್ಲ ಅಂತ ಹೇಳುವಂಥದ್ದು. ಆದರೆ ಇವತ್ತೊಂದು ತುಂಬ ಅತ್ಯುತ್ತಮವಾದಂಥ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಏನಂತಂದರೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರವೇನಿದೆ ಎನ್ನುವಂಥದ್ದು. ಸೊ ಇದರ ಬಗ್ಗೆ ಮಾತಾಡುವಾಗ ಗ್ರಾಮ ಪಂಚಾಯತ್ ಅಂತಂದರೆ ಈ ಗ್ರಾಮ ಸರ್ಕಾರ ಕೂಡ ಅಂತ ಹೇಳ್ತಾರೆ. ಹಾಗಾದರೆ ಗ್ರಾಮ ಪಂಚಾಯತ್ ಅಂತಂದರೆ ಗ್ರಾಮ ಸರ್ಕಾರ ಅಂತ ಹೇಳ್ತಾರಲ್ಲ, ಯಾಕೆ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಯಾವುದೇ ಸರ್ಕಾರಕ್ಕೆ ತನ್ನ ಪ್ರದೇಶದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಯನ್ನು ನಿರೂಪಿಸುವುದು, ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಂಥದ್ದು, ಆ ಅನುಷ್ಠಾನಗೊಳಿಸುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡುವಂಥ ಅಧಿಕಾರ ಯಾವ ಸಂಸ್ಥೆಗಿದೆ, ಸಂವಿಧಾನಬದ್ಧವಾಗಿರುವಂಥ ಸಂಸ್ಥೆಗಿದೆ, ಆ ಸಂಸ್ಥೆಯನ್ನು ಸರ್ಕಾರ ಅಂತ ಹೇಳ್ತಾರೆ. ಸಣ್ಣ ಎಕ್ಸಾಂಪಲ್ ನಿಮಗೆ, ಗ್ರಾಮ ಪಂಚಾಯತಿಗೆ ಹೋದ್ರೆ ಟ್ಯಾಕ್ಸ್ ಕಲೆಕ್ಷನ್ ಮಾಡುವ ರೈಟ್ ಇದೆ ಸಂಪನ್ಮೂಲ ಕ್ರೋಢೀಕರಣದಲ್ಲಿ. ಒಂದು ಒಂದು ವಿಭಾಗ, ಅದು ಬೇರೆ ಬೇರೆ ರೂಪದಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಅವಕಾಶವನ್ನು ಸಂವಿಧಾನಾತ್ಮಕವಾಗಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಸ್ಥಳೀಯ ಸರ್ಕಾರ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಮಾತ್ರ ಅಲ್ಲ, ಜನರಿಗೆ ಬೇಕಾಗುವಂತಹ ಯೋಜನೆಗಳ ನಿರ್ಮಾಣ ಮಾಡೋದು, ಜನರಿಂದ ಬೇಡಿಕೆಯನ್ನು ಪಡ್ಕೊಂಡು ಅದನ್ನು ಅನುಷ್ಠಾನ ಮಾಡೋದು, ನಿರ್ವಹಣೆ ಮಾಡೋದು ಇತ್ಯಾದಿ ಎಲ್ಲವನ್ನ ಗ್ರಾಮ ಪಂಚಾಯತಿಗೆ ಸಂವಿಧಾನಬದ್ಧವಾಗಿ ಅಧಿಕಾರಯುಕ್ತವಾಗಿ ಸಂವಿಧಾನ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ಸರ್ಕಾರ ಅಂತ ಹೇಳ್ತಾರೆ. ಜನರಿಂದ ಆರಿಸಲ್ಪಟ್ಟಂತಹ ಆಡಳಿತ ಮಂಡಳಿ ಗ್ರಾಮ ಪಂಚಾಯತ್ನಲ್ಲಿ ಇದೆ, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅದು ಸ್ಥಾಪನೆಯಾಗಿದೆ. ಈಗ ನಾವು ಯೂಶ್ವಲಿ ಹೀಗೆ ನೋಡ್ತಾ ಹೋಗುವಾಗ ನಾವು ಹೇಳ್ತೇವೆ ಈ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹೀಗೆ ಮಾತಾಡ್ತಾ ಇರ್ತವೆ. ಆದರೆ ಈ ಗ್ರಾಮ ಪಂಚಾಯತ್ ಇದು ಅಸ್ತಿತ್ವ ಯಾವಾಗ ಬಂದಿತ್ತು ಮತ್ತು ಯಾತಕ್ಕಾಗಿ ಬಂತು ಅಂತ, ಏನು ಅವಶ್ಯಕತೆ ಇತ್ತು ಅಂತ ಇದರ ಬಗ್ಗೆ ಹೇಳಿದರೆ 3 ದಿವಸ ಬೇಕಾಗುತ್ತೆ. ಹೌದು, ಯಾಕೆ ಕೇಳಿದರೆ ಪಂಚರಿಂದ ಪಂಚಾಯತ್ ತನಕ ಅನ್ನುವಂಥ ಇತಿಹಾಸ ನೀವು ಜಸ್ಟ್ ಓಪನ್ ಮಾಡಿದರೆ ನಮ್ಮನ್ನು ಆಳಿದಂಥ ಹಿರಿಯರನ್ನು ಕೂಡ ಸ್ವಲ್ಪ ನೆನಪು ಮಾಡಬೇಕಾಗ್ತದೆ. ಭಾರತ ಯಾರಿಂದಲ್ಲ ಆಳಲ್ಪಟ್ಟಿತ್ತು ಅನ್ನುವಂಥದ್ದು ನೋಡಿದಾಗ ಅದೊಂದು ಬದಲಾವಣೆಯ ಒಂದು ಯುಗ. ಬಹುಶಃ ಲಾರ್ಡ್ ರಿಪ್ಪನ್ನ ಕಾಲದಲ್ಲಿ 1902 ಇಸವಿಯಲ್ಲಿಯೇ 3-tier system ಜಾರಿಯಲ್ಲಿತ್ತು ಅಂದು, ಅದೊಂದು ಇತಿಹಾಸಕ್ಕೆ ಸೇರಿಸಲ್ಪಟ್ಟಂಥ ಒಂದು ವಿಚಾರ. ಆನಂತರ ಬಹಳಷ್ಟು ಬದಲಾವಣೆಗೊಂಡಂತಹ ವ್ಯವಸ್ಥೆಯೊಂದಿಗೆ ಇತಿಹಾಸದ ಪುಟವನ್ನು ತೆರೆದುಕೊಂಡು ಹೋಗ್ತಾ ಇದ್ದಾಗ ನಮ್ಮನ್ನಾವೇ ಆಳ್ಬೇಕು ಅನ್ನುವಂತೇಳಿ 1947 ನಂತರ ನಾವು ಬದಲಾವಣೆಯನ್ನು ಕಂಡುಕೊಂಡಾಗ ಗಾಂಧೀಜಿಯವರು ಕಂಡುಕೊಂಡಂತಹ ಕನಸು ಏನಂತ ಹೇಳಿದ್ರೆ, ಅಂದು ಭಾರತ ಸ್ವಾತಂತ್ರ್ಯಗೊಂಡಾಗಲೇ ಡೆಮೋಕ್ರೆಟಿಕ್ ಸಿಸ್ಟಮ್ನಲ್ಲಿ ಆಳಲ್ಪಡುವವರ ಆಡಳಿತ ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಆರಂಭಗೊಂಡದ್ದು. ಈ ನಿಟ್ಟಿನಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂತಹ ಪರಿಕಲ್ಪನೆ ಸಾರ್ಥಕ್ಯಕ್ಕೆ ಬರುವುದೇ ಗ್ರಾಮ ಪಂಚಾಯತ್ ವ್ಯವಸ್ಥೆ ಮೂಲಕ ಮಾತ್ರ. ಜನರಿಗೆ ಏನು ಬೇಕು ಅದು ಕೇಳುವಂಥದ್ದು. ಹೌದೌದು. ಸೊ ಅದು ಜಾರಿಗೆ ಬಂದದ್ದು ಬಹಳಷ್ಟು ಇಲ್ಲಿ ಈ ನಿಮ್ಮ ಸಂವಾದದಲ್ಲಿ ಹೇಳುವಂಥದ್ದು ನಾನು ಹೇಳಿದ್ದೇನೆ, 3 ದಿವಸ ಹೇಳ್ಬೋದು ಹೇಳಲಿಕ್ಕೆ. ಬಹಳಷ್ಟು ಇತಿಹಾಸಗಳನ್ನ, ರೋಚಕ ಇತಿಹಾಸಗಳನ್ನ ಕೆದಕ್ತಾ ಹೋದಾಗ ನಮ್ಮನ್ನಾವೇ ಆಳ್ಬೇಕು ಅನ್ನುವಂಥ ಪರಿಕಲ್ಪನೆ ಜಾರಿಗೆ ಬಂದದ್ದು 1947 ನಂತರ ಗಾಂಧೀಜಿಯವರ ಪರಿಕಲ್ಪನೆ. ಇದು ಅವರ ಪರಿಕಲ್ಪನೆ ಏನಂತ ಹೇಳಿದ್ರೆ, ಕನಸು ಗ್ರಾಮ ಸ್ವರಾಜ್ ಜಾರಿಗೆ ಬರಬೇಕು ಅಂತೇಳಿ. ಗ್ರಾಮ ಸ್ವರಾಜ್, ಗ್ರಾಮ ರಾಜ್ಯ ಜಾರಿಗೆ ಬರಬೇಕು ಅಂತೇಳಿ. ಈ ಗ್ರಾಮ ರಾಜ್ಯ ಜಾರಿಗೆ ಬರಬೇಕಾದ್ರೆ ಜನರಿಂದಲೇ ಆರಿಸಲ್ಪಟ್ಟಂತಹ ಜನಪ್ರತಿನಿಧಿಗಳು ಅಲ್ಲಿರಬೇಕು, ಜನರಿಗೆ ಬೇಕಾಗುವಂತಹ ಬೇಡಿಕೆಗಳನ್ನು ಜನರೇ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಸಂಪೂರ್ಣ ಸ್ವಾಯತ್ತತೆಯನ್ನು ಗ್ರಾಮ ಪಂಚಾಯತಿಗೆ ಕೊಡುವಂಥದ್ದು, ಜೊತೆಗೆ ತಮಗೇನು ಬೇಕು ಅಂತೇಳಿ ಜನರಿಂದ ಜನರೇ ಹೇಳುವಂತಹ ಒಂದು ವ್ಯವಸ್ಥೆ ಬರಬೇಕು ಅಂತೇಳಿ. ಬಹುಶಃ ಬಹಳಷ್ಟು ಹೋರಾಟ ಮಾಡಿದ ಬಳಿಕ
1987 92 ಕೂಡ ನಮ್ಮ ರಾಜ್ಯದ ಮಟ್ಟಿಗೆ ಹೇಳುವುದಾದ್ರೆ ಎರಡು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತು. ಅಂದಿನ ಜನತಾ ಸರ್ಕಾರ, ಬಹುಶಃ ಕಾಂಗ್ರೆಸ್ ಸರ್ಕಾರ ಹೋದ ನಂತರ ಏಕಾಏಕಿ ಒಂದು ಬಹಳ ಒಂದು ಉಮೇದಿನಲ್ಲಿ ಬಂದ ಸರ್ಕಾರ ಜನತಾ ಸರ್ಕಾರ. ರಾಮಕೃಷ್ಣ ಹೆಗಡೆ ಅವರ ಒಂದು ವೈಭವ ಹೊಂದಿದಂತ ಒಂದು ಸರ್ಕಾರ ಅಂದು. ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಅಬ್ದುಲ್ ನಜೀರ್ ಸಾಬ್, ಅವರ ಕನಸು ಕೂಡ ಗಾಂಧೀಜಿಯವರ ಕನಸಿಗೆ ಬಹಳಷ್ಟು ಹೊಂದಾಣಿಕೆ ಆಗುವಂತ ರೀತಿ ಇತ್ತು. ವೆಸ್ಟ್ ಬೆಂಗಾಲ್ ಮತ್ತು ಕರ್ನಾಟಕದಲ್ಲಿ ಅಂದು ಎರಡು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಒಂದು ಮಂಡಲ ಪಂಚಾಯತ್, ಮತ್ತೊಂದು ಜಿಲ್ಲಾ ಪರಿಷತ್ತು ಅಂತ ಹೇಳಿ. ಜಿಲ್ಲಾ ಪರಿಷತ್ ಎರಡು ಹಂತ ಟೂ ಟೈರ್ ಸಿಸ್ಟಮ್ ಜಾರಿಯಲ್ಲಿತ್ತು. ಈ ಟೂ ಟೈರ್ ಸಿಸ್ಟಮ್ ಜಾರಿಯಲ್ಲಿದ್ದದ್ದು ಒಂದು ವೆಸ್ಟ್ ಬೆಂಗಾಲ್ ಮತ್ತು ಇಲ್ಲಿ, ಬೇರೆ ಬಹುತೇಕ ರಾಜ್ಯಗಳಲ್ಲಿ ಇತ್ತು, ಅದು ಅಷ್ಟು ಇಷ್ಟೊಂದು ಪರಿಣಾಮಕಾರಿಯಾಗಿ ಆಡಳಿತ ಕೊಡಲಿಲ್ಲ. ಇದನ್ನು ಗಮನಿಸಿದಂಥ ಅಂದಿನ ಸರ್ಕಾರ, ಶ್ರೀಮಾನ್ ರಾಜೀವ್ ಗಾಂಧಿಯವರ ನೇತೃತ್ವದ ಸರ್ಕಾರ, ಗಾಂಧೀಜಿಯವರ ಕನಸನ್ನು ನನಸು ಮಾಡಬೇಕು ಅಂತ ಹೇಳಿ ಆದರೆ ದೇಶದಾದ್ಯಂತ ಕೂಗೆಬ್ಬಿದ್ದು ಬೇರೇನಿಲ್ಲ, ನಮಗೆ ಅಧಿಕಾರ ಕೊಡಿ ಅಂತೇಳಿ, ಏನು ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ರಾಮಕೃಷ್ಣ ಹೆಗಡೆ ಹಾಗೂ ಅಬ್ದುಲ್ ನಜೀರ್ ಸಾಬ್ ಅವರನ್ನು ಡೆಲ್ಲಿಗೆ ಕರೆಸಿ, ಜೊತೆಗೆ ವೆಸ್ಟ್ ಬೆಂಗಾಲಿನ ಜ್ಯೋತಿ ಬಸು ಮುಖ್ಯಮಂತ್ರಿ ಆಗಿದ್ದರು ಅವರನ್ನು ಕರೆಸಿ, ರಾಜಸ್ಥಾನದ ಮುಖ್ಯಮಂತ್ರಿಯವರನ್ನು ಕರೆಸಿ, ಒಂದು ಸುತ್ತಲ್ಲ ಎರಡು ಸುತ್ತಲ್ಲ ಮೂರು ನಾಲ್ಕು ಸುತ್ತಿನ ಮಾತುಕತೆಯಾದ ಬಳಿಕ ರಾಜೀವ್ ಗಾಂಧಿಯವರಿಗೆ ಸಿಕ್ಕಿದಂಥ ಒಂದೇ ಒಂದು ಉತ್ತರ ಏನಂತ ಹೇಳಿದರೆ, ನೀವು ಎಣಿಸಿದಂತಹ ಕಾರ್ಯ ಇಲ್ಲಿ ಜಾರಿಗೆ ಬರಬೇಕು ಅಂತ ಹೇಳಿ ಆದರೆ ಸಂವಿಧಾನಕ್ಕೆ ತಿದ್ದುಪಡಿ ತರುವಂಥದ್ದು ಅಗತ್ಯ. ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಾದ್ರೆ ನಮ್ಮ ಈ ದೇಶದ ಗ್ರಾಮೀಣ ಮಟ್ಟದ ಪರಿಸರ ಯಾವ ಅಂದರೆ ಸ್ಥಿತಿಗತಿ ಯಾವ ಥರ ಉಂಟು ಅಂತೇಳಿ ನೋಡುವಂಥ ಅಧ್ಯಯನ ಮಾಡುವ ನಿಟ್ಟಿನಲ್ಲಿ ಬಹಳಷ್ಟು ಆರ್ಥಿಕ ತಜ್ಞರು, ಸಾಮಾಜಿಕ ತಜ್ಞರು, ವಿಶೇಷವಾಗಿ ಆಡಳಿತವಾಗಿ ಇರುವಂಥ ತಜ್ಞ ಸಂಪನ್ಮೂಲ ವ್ಯಕ್ತಿಗಳ ಒಂದು ಡೆಲಿಗೇಷನ್ನೊಂದಿಗೆ, ನಿಯೋಗದೊಂದಿಗೆ, ಅದು ಬಲವಂತ ಸಮಿತಿ ಇರ್ಬೋದು, ಬಹಳಷ್ಟು ಜನ ಉತ್ತಮವಾದಂತಹ ಅಭಿವ್ಯಕ್ತಿಗಳೊಂದಿಗೆ ವರದಿ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ. ಪ್ರತಿಯೊಬ್ಬರು ಹೇಳಿದ್ದು ಒಂದೇ, ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು, ಸಂವಿಧಾನಾತ್ಮಕವಾಗಿರುವಂಥ ಅಸ್ತಿತ್ವ ಕೊಡಬೇಕಾದ್ರೆ ಸಂವಿಧಾನಕ್ಕೆ ತಿದ್ದುಪಡಿಕ್ಕೆ ತರಲೇಬೇಕು, ನೇರವಾಗಿ ಅಧಿಕಾರ ಚಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ತತ್ಫಲವಾಗಿ 1993 ಏಪ್ರಿಲ್ 24 ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು. ನಾನು ಸೂಕ್ಷ್ಮದಲ್ಲಿ ಹೇಳ್ತಾ ಇದ್ದೇನೆ, ಯಾಕೆ ಕೇಳಿದ್ರೆ ರಾಜೀವ್ ಗಾಂಧಿ ಅವರಿಗೆ ಇದು ಮಾಡ್ಲಿಕ್ಕೆ ಆಗಲಿಲ್ಲ. ಆನಂತರ ಬಂದಂತಹ ವಿ ಪಿ ಸಿಂಗ್ ಇರ್ಬೋದು, ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಬಂದಂತಹ ಸರ್ಕಾರ ಇದನ್ನು ಜಾರಿಗೆ ತರಲಿಕ್ಕೆ ಬಹಳಷ್ಟು, ಯಾಕಂದ್ರೆ ಲೋಕಸಭೆಯಲ್ಲಿ ಆಗಲಿ ರಾಜ್ಯಸಭೆಯಲ್ಲಿ ಆಗಲಿ ಬಹುಮತ ಇದ್ರೂ ಕೂಡ ಒಂದು ಎರಡು ವೋಟ್ನಲ್ಲಿ ಅದು ಬಿದ್ದೋಗ್ಬಿಟ್ಟಿತ್ತು ಬಿಲ್. ಸೊ ನರಸಿಂಹರಾಯರು ಇದನ್ನು ಯಶಸ್ವಿಗೊಳಿಸಿದ್ರು. ರಾಜೀವ್ ಗಾಂಧಿ ಕಂಡಂಥ ಕನಸು, ಗಾಂಧೀಜಿಯವರು ಕಂಡಂಥ ಕನಸು ಯಶಸ್ವಿ ಆದದ್ದು, ಇಂಪ್ಲಿಮೆಂಟ್ ಆದದ್ದು 1993 ಏಪ್ರಿಲ್ 24 ತ್ರೀ ಟೈರ್ ಸಿಸ್ಟಮ್ ಜಾರಿಗೆ ಬಂತು, ಇಡೀ ದೇಶದಾದ್ಯಂತ ಜಾರಿಗೆ ಬಂತು. ಅಂದರೆ ಅಷ್ಟೊಂದು ಲಾಂಗ್ ಪೀರಿಯಡ್ ಅನ್ನು ಬಹಳಷ್ಟು. ಇವತ್ತು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ 6068 ಗ್ರಾಮ ಪಂಚಾಯತ್ ಇದೆ. ಆ ಸಿಸ್ಟಮ್ ಬಂದ ಕಾರಣ ಎಲ್ಲೋ ಒಂದು ಕಡೆ ಜನರಿಗೂ ಕೂಡ ಸರ್ಕಾರ ಹತ್ರ ಆಗ್ಲಿಕ್ಕೆ ಅಥವಾ ನಮ್ಮದೇ ವ್ಯವಸ್ಥೆಗಳನ್ನು ನಮ್ಮದೇ ಸರ್ಕಾರ ಅನ್ನುವಂತ ಭಾವನೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಅದೇ ನಮ್ಮ ಸರ್ಕಾರ ಅಂತ ಅಂದಾಗ ಜನರಿಗೂ ಕೂಡ ಈ ಅನುದಾನಗಳನ್ನ ಕೇಳುವಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವರುಗಳಿಗೂ ಸಹ ಒಂದು ಧೈರ್ಯ ಇರ್ತದೆ ಹೋಗಿ ಕೇಳಬೇಕು ಅನ್ನುವಂಥದ್ದು. ಸೊ ನನ್ನ ಮುಂದಿನ ಪ್ರಶ್ನೆ ಅನುದಾನದ ಬಗ್ಗೆನೆ. ಈಗ ಅನೇಕ ಸರ್ಕಾರದಿಂದ ಬರುವಂತಹ ಅನೇಕ ಅನುದಾನಗಳು ಜನರಿಗೆ ತಲುಪುವಂತದ್ದಾಗಿರ್ಬೋದು, ಜನರಿಗೆ ಮುಟ್ಟಿಸುವಂತಹ ಆ ವಿಧಾನಗಳು ಯಾವುದು ಅಂತ ಅಂದ್ರೆ ನಾವು ಕೇಳಿರ್ತೇವೆ ಇಂಥ ಅನುದಾನ ಇದೆ, ಆ ಅನುದಾನ ಇದೆ, ಈ ಅನುದಾನ ಇದೆ ಅಂತ. ಆದ್ರೆ ಅದು ಜನರಿಗೆ ಮುಟ್ಟಿಸಬೇಕು ಅಂತಂದ್ರೆ ಅದಕ್ಕೆ ಯಾವ ವಿಧಾನಗಳಿದೆ ಅಂತ? ಬಹಳಷ್ಟು ವಿಧಾನ ಇದೆ, ಸುಂದರ ಮತ್ತು ಸರಳವಾದಂತ ವಿಧಾನಗಳಿವೆ. 72ನೇ ತಿದ್ದುಪಡಿಯ ಬಳಿಕ ಸಂವಿಧಾನದಲ್ಲಿ 73ನೇ ತಿದ್ದುಪಡಿಯ ತರುವ ಮೂಲಕ ಜನರಿಗೆ ಅಧಿಕಾರ ಕೊಡುವಂತಹ ವ್ಯವಸ್ಥೆ ಆಯಿತು. ಜನಾಧಿಕಾರ ಅಂತ ಹೇಳ್ತೇವೆ ನಾವು ನಮ್ಮ ಸಂಸ್ಥೆಯಲ್ಲಿ, ಜನಾಧಿಕಾರ ಚಪ್ಪ. ಈ ಅಧಿಕಾರ ಕೊಟ್ಟಾಗ ಕೇವಲ ಅಧಿಕಾರ ಮಾತ್ರ ಕೊಟ್ಟದಲ್ಲ, ಜವಾಬ್ದಾರಿಯನ್ನು ಕೊಟ್ಟಿದ್ರು. ಕೇವಲ ಹೊಣೆಗಾರಿಕೆ ಯಾರಿಗೆ? ಚುನಾಯಿತ ಪ್ರತಿನಿಧಿಗಳ ಮಾತ್ರ ಅಲ್ಲ, ಅಲ್ಲಿಯ ಜನರಿಗೆ ಕೂಡ ಅಧಿಕಾರ ಕೊಟ್ಟರು.
ಇದು ನಾವು ಸ್ಪಷ್ಟವಾಗಿ ನಾವು ಹೇಳಬೇಕಾಗಿದೆ ಈ ವಾಹಿನಿ ಮೂಲಕ. ಒಳ್ಳೆ ಪ್ರಶ್ನೆ ಕೇಳಿದೆ ಮೇಡಮ್. ಜನರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಜನಪ್ರತಿನಿಧಿಗಳಿಗೆ ಅಧಿಕಾರ ಮಾತ್ರ ಅಲ್ಲ, ಜನರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಕೇಳುವಂತ ಹಕ್ಕನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಬಹಳ ಪ್ರಾಮುಖ್ಯವಾಗಿ, ನೀವು ಅನುದಾನದ ಬಗ್ಗೆ ಕೇಳಿದ್ರಿ, ಅನುದಾನ ಎಲ್ಲ ಯಾವ ರೀತಿ ಮುಟ್ಟಿಸಬಹುದು, ಜನರಿಗೆ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ವಿಧಾನಗಳು. 73ನೇ ತಿದ್ದುಪಡಿ ಅನ್ವಯ ಇದರ ಬಗ್ಗೆ ಒಂದು ನಿಮಿಷ ಮಾತಾಡ್ತೇನೆ. ಖಂಡಿತ ಖಂಡಿತ. ಮಹಿಳೆಯರು ಭಾಗವಹಿಸುವಂಥದ್ದು ಕಡ್ಡಾಯ. 30% ಮಹಿಳೆಯರು ಯಾವುದೇ ಗ್ರಾಮ ಸಭೆಗಳಲ್ಲಿ ಭಾಗವಹಿಸುವಂಥದ್ದು ಕಡ್ಡಾಯ. ವರ್ಷದಲ್ಲಿ 2 ಬಾರಿ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡುವಂಥದ್ದು ಕಡ್ಡಾಯ. ವಾರ್ಡ್ ಸಭೆ ಎಂದರೆ ಒಂದು ವಾರ್ಡ್ನಲ್ಲಿರುವಂಥ ಜನತೆ ಅಲ್ಲಿಯ ಜನರ ಬೇಡಿಕೆಗಳನ್ನು ಸಲ್ಲಿಸುವಂಥ ಒಂದು ಸಭೆ. ಬೇಡಿಕೆಗಳನ್ನೆಲ್ಲ ಕ್ರೋಢೀಕರಣ ಮಾಡ್ತಾರೆ, ಕನ್ಸಾಲಿಡೇಟ್ ಮಾಡ್ತಾರೆ, ವಿಭಿನ್ನ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ವಾರ್ಡ್ ಸಭೆಗಳನ್ನು ಕ್ರೋಢೀಕರಣ ಮಾಡಿದಂತಹ ವಿಷಯಗಳನ್ನು ಗ್ರಾಮ ಸಭೆಯಲ್ಲಿ ಅದನ್ನು ಮಂಡಿಸ್ತಾರೆ. ಆದ್ಯತೆಗೆ ಅನುಸಾರವಾಗಿ ಬರಬಹುದಾದ ಅನುದಾನವನ್ನು ಅಲ್ಲಿ ಪ್ರಕಟಣೆ ಮಾಡ್ತಾರೆ. ಗ್ರಾಮ ಸಭೆಗಳಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಗ್ರಾಮ ಸಭೆ ಅಂದರೆ ಹಳ್ಳಿಯ ವಿಧಾನಸಭೆ. ಗ್ರಾಮ ಸಭೆ ಅಂದರೆ ಹಳ್ಳಿಯ ವಿಧಾನಸಭೆ. ಇಲ್ಲಿ ಜನರೇ ಸಾಮ್ರಾಜ್ಞಿಯರು ಮತ್ತು ಸಾಮ್ರಾಟರು. ಅಲ್ಲಿಯ ಮತದಾರರು ಆ ಗ್ರಾಮ ಸಭೆಯ ಸದಸ್ಯರಾಗಿರ್ತಾರೆ. ಅಂದು ಮಾತನಾಡುವಂಥ ಅವಕಾಶ ಗ್ರಾಮ ಪಂಚಾಯತಿನ ವ್ಯಾಪ್ತಿಯಲ್ಲಿರುವಂಥ ಮತದಾರರಿಗೆ ಮಾತ್ರ ಆಗಿರ್ತದೆ. ಅವರು ಪ್ರಶ್ನೆ ಕೇಳುಗರಾಗಿರ್ತಾರೆ ಕೇಳುವಂಥವ್ರು. ಆದರೆ ಸದಸ್ಯರು ಉತ್ತರದಾಯಿಗಳಾಗಿರ್ತಾರೆ ಆ ದಿವಸದ ಮಟ್ಟಿಗೆ. ಆ ದಿವಸದ ಮಟ್ಟಿಗೆ ಅದು ಜನರ ಸಭೆ, ಜನರು ತಮಗೆ ಬೇಕಾಗುವಂಥ ಬೇಡಿಕೆಯನ್ನು ಮಂಡಿಸುವಂಥ ಸಭೆ, ಯೋಜನೆಯನ್ನು ಹೇಳುವಂಥ ಸಭೆ. ಆ ಯೋಜನೆಗಳಿಗಿಂತ ಎಲ್ಲಿಂದ ಹಣ ಬರ್ತದೆ ಅಂತ ಹೇಳಿ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆಯಂಥ ಕ್ಷೇತ್ರ ಮಟ್ಟದ ಅಧಿಕಾರಿಗಳಲ್ಲಿ ಬರ್ತಾರೆ. ತಮ್ಮ ತಮ್ಮ ಇಲಾಖೆಯಿಂದ ಬರುವಂತಹ ಯಾವುದೇ ಫಂಡ್ಗಳನ್ನು ಅಲ್ಲಿ ಹೇಳ್ತಾರೆ, ಅದರ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತು ಗ್ರಾಮ ಪಂಚಾಯತ್ ನೀವು ಕೇಳಿದಂಥ ಪೂರಕವಾಗಿ ಪ್ರಶ್ನೆ ಉತ್ತರ ಹೇಳ್ತಾ ಇದ್ದೇನೆ. 14ನೇ ಹಣಕಾಸು ಆಯೋಗದ ಹಣ ನೇರವಾಗಿ ಗ್ರಾಮ ಪಂಚಾಯತಿ ಬರ್ತಾ ಇದೆ. ಸ್ವಂತ ಅನುದಾನ ಇದೆ 2. 3 ಶಾಸನಬದ್ಧ ಅನುದಾನವೂ ಇದೆ. ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅನ್ಲಿಮಿಟೆಡ್ ಆಗಿರುವಂತಹ ಕ್ರಿಯಾ ಯೋಜನೆಯನ್ನು ಮಾಡುವಂಥ ಅವಕಾಶ ಇದೆ. ಗ್ರಾಮ ಪಂಚಾಯತ್ ಮಾಡಿದಂಥ ಕ್ರಿಯಾ ಯೋಜನೆಗೆ ಅದಕ್ಕೆ ಅನುಮೋದನೆ ಕೊಡುವಂಥದ್ದು ಗ್ರಾಮ ಸಭೆಯೇ ಆಗಿರ್ತದೆ. ಯೋಜನೆಯನ್ನು ಬೇಕು ಬೇಡ ಅಥವಾ ಫಲಾನುಭವಿಗಳ ಆದ್ಯತೆಯನ್ನು ಗುರುತಿಸುವಂಥ ಕೆಲಸ ಕೂಡ ಗ್ರಾಮ ಸಭೆಯಲ್ಲೇ ಆಗ್ತದೆ. ಅಲ್ಲಿಯ ಬಹುಮತದ ಆಧಾರದಲ್ಲಿ ಡೆಮೊಕ್ರೆಟಿಕ್ ಸಿಸ್ಟಮ್ನಲ್ಲಿ ಫಲಾನುಭವಿ ಆಯ್ಕೆ ಆಗ್ತಾರೆ. ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಒಂದು ನಿಮ್ಮ ಗ್ರಾಮ ಪಂಚಾಯತಿಗೆ ಈ ಬಾರಿ ಬಸವ ವಸತಿಯೋ ಅಥವಾ ಇಂದಿರಾ ವಸತಿ ಯೋಜನೆಯಡಿಯಲ್ಲಿ ಒಂದು 15 ಮನೆ ಮಂಜೂರಾತಿ ಆಗಿದೆ. ಅದು ಸಾಮಾನ್ಯ ಸಭೆಯಲ್ಲಿ ಹೇಳೋದು ಮಾತ್ರ ಅಲ್ಲ, ಅದು ಗ್ರಾಮ ಸಭೆಯಲ್ಲೇ ಹೇಳಬೇಕು. ಗ್ರಾಮ ಸಭೆಯಲ್ಲಿ ಬಂದಂಥ ಬೇಡಿಕೆಗಳು ಸುಮಾರು 30 ಬಂದಿರ್ಬೋದು. ನಮಗೆ ಮನೆ ಬೇಕು ಮನೆ ಬೇಕು ಅಂತೇಳಿ. ಆದರೆ ಮನೆ ಬೇಕಾಗಿ ಬಂದಾಗ ಅಲ್ಲಿ ಅಲಾಟ್ಮೆಂಟ್ ಆಗಿರುವಂಥದ್ದು ಕೇವಲ 15 ಮಾತ್ರ. ಯಾರಿಗೆ ಕೊಡಬೇಕು? ಸಾಮಾನ್ಯ ಸಭೆ ನಿರ್ಧಾರ ಮಾಡುವಂಥ ಸ್ಥಿತಿಯಲ್ಲಿ ಇರುವುದಿಲ್ಲ, ಇರಲಿಕ್ಕೂ ಇಲ್ಲ, ಕಾನೂನುಬದ್ಧವಾಗಿ ಇಲ್ಲವೇ ಇಲ್ಲ. ಏನು ಮಾಡ್ತೀರಾ ಆ ಸಂದರ್ಭದಲ್ಲಿ? ಗ್ರಾಮ ಸಭೆಯ ಪರಮೋಚ್ಚ ಅಧಿಕಾರ ಇರ್ತದೆ, ಸಂವಿಧಾನಬದ್ಧವಾಗಿರುವಂತಹ ಸಭೆ ಅದಾಗಿರ್ತದೆ ಗ್ರಾಮಸಭೆ. ಗ್ರಾಮಸಭೆಯಲ್ಲಿ ಕಾನೂನುಬದ್ಧವಾಗಿರುವಂತಹ ಬೇಡಿಕೆಗಳನ್ನು ತಿರಸ್ಕರಿಸುವಂತಹ ಅಥವಾ ತಿದ್ದುಪಡಿ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಗ್ರಾಮಸಭೆಗೆ ಇವತ್ತು ಅಷ್ಟೊಂದು ಬಲ ಇದೆ, ಸ್ಟ್ರಾಂಗ್. ಅಲ್ಲಿ ಫಂಡ್ಗಳನ್ನು ಇಂತಿಂಥ ಫಂಡ್ಗಳು ಇಂತಿಂಥ ವಿಷಯಕ್ಕೆ ಸಂಬಂಧಪಟ್ಟಾಗಿ ಬರ್ತದ್ದು, ಮಹಿಳೆಯರಿಗೆ ಕೃಷಿಗೆ ಸಂಬಂಧಪಟ್ಟದಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟದಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟದಿರ್ಬೋದು ಅಥವಾ ಬೇರೆ ಕಾಮಗಾರಿಗಳಿಗೆ ಸಂಬಂಧಪಟ್ಟದಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಸೂಕ್ತವಾಗಿ ಮನಬಿಚ್ಚಿ ಮಾತನಾಡುವಂಥ ವ್ಯವಸ್ಥೆ ಅಲ್ಲಿದೆ. ಗ್ರಾಮಸಭೆಯೇ ಹಳ್ಳಿಯ ವಿಧಾನಸಭೆ.
ಎಷ್ಟೋ ಸಂದರ್ಭದಲ್ಲಿ ನಾವುಗಳು ಅಂದರೆ ಎಸ್ಪೆಷಲಿ ನಾವು ಸಾರ್ವಜನಿಕರು ಪ್ರಜೆಗಳು ಯೋಚನೆ ಮಾಡ್ತೇವೆ, ಒಂದು ಏನೋ ಒಂದು ಗ್ರಾಮ ಸಭೆ ಆಗ್ತಾ ಇರುವಾಗ ಯಾಕೆ ಹೋಗ್ಬೇಕು ನಾವು, ನಮ್ಗೆ ಏನು ಕೆಲಸ ಇದೆ ಅಲ್ಲಿ ಅನ್ನುವಂಥದ್ದು. ಆ ಒಂದು ಮನಸ್ಥಿತಿಯಿಂದ ನಿಜಕ್ಕೂ ಹೊರಗೆ ಬರಬೇಕು. ಪ್ರತಿಯೊಬ್ಬರು ಜಯವಂತ್ ಅವರು ತುಂಬ ಚಂದವಾಗಿ ಹೇಳಿದರು, ಎಷ್ಟೊಂದು ಅಧಿಕಾರ ಇದೆ ಆ ಗ್ರಾಮ ಸಭೆಯಲ್ಲಿ ಒಬ್ಬ ಪೌರನಿಗೆ, ಒಬ್ಬ ಪ್ರಜೆಗೆ ಅದೆಷ್ಟು ಅಧಿಕಾರ ಉಂಟು. ಅವನು ಅಲ್ಲಿ ಹೋಗಿ ಅದನ್ನು ಪ್ರಶ್ನೆಯನ್ನು ಮಾಡುವಂಥ ಅಧಿಕಾರವನ್ನು ಕೂಡ ಇರುವಂಥದ್ದು, ಅದು ಏನಿದ್ರು ಕೂಡ ಒಂದು ಪ್ರಜೆಗಳಿಗೆ ಮಾತ್ರ ಇರುವಂಥದ್ದು. ಸೊ ಇದು ಕೆಥೋಲಿಕ್ ಸಭಾ ಅವರು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕಿದೆ, ನಾನೊಂದು ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಗ್ರಾಮ ಪಂಚಾಯತ್ನ ಒಂದು ಕಾರ್ಯವೈಖರಿಯ ಬಗ್ಗೆ, ಅನುದಾನದ ಬಗ್ಗೆ ಇನ್ನಷ್ಟು ಮಾತುಗಳಾಡಲಿಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ರೆಡಿಯಾಗಿದ್ದಾರೆ. ಆದರೆ ಒಂದು ಪುಟ್ಟ ವಿರಾಮದ ನಂತರ ವೀಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಅರ್ಪಿಸುವಂತಹ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾನೆ. ಬಹುಶಃ ಪ್ರತಿಯೊಬ್ಬರು ಕೂಡ ನಾವು ಅರ್ಥಕೊಳ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯವೇನು, ಅದರ ಜೊತೆಗೆ ನಮ್ಮ ಹಕ್ಕುಗಳೇನು ಅಂತದ್ದು, ಇದರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ಅಂತಂದರೆ ಒಂದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರವೇನಿದೆ ಇದರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಜಯವಂತ್ ರಾವ್ ಅವರು. ಬನ್ನಿ, ಅವ್ರ ಜೊತೆಗೆ ಮಾತುಗಳನ್ನು ಮುಂದುವರಿಸೋಣ. ನಾನು ವಿರಾಮಕ್ಕೆ ಹೋಗುವ ಮೊದಲು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಈ ಅನುದಾನಗಳು ಬರುವಂಥದ್ದು ಅದು ಯಾವ ರೀತಿಯಾಗಿ ಬರ್ತದೆ, ಅಂದರೆ ಯಾವ ರೀತಿಯಾಗಿ ಜನರಿಗೆ ತಲುಪ್ತದೆ ಅಂತೇಳಿ, ಅದರ ಜೊತೆಗೆ ನೋಡ್ಲಿಕ್ಕೆ ಹೋದಾಗ ಇಲ್ಲಿ ನಾವೆಲ್ಲರೂ ಮಾತಾಡುವಾಗ ಹೇಳ್ತೇವೆ, ಆ ಗ್ರಾಮ ಅಭಿವೃದ್ಧಿ ಆಗಿದೆಯೋ, ಗ್ರಾಮ ಅಭಿವೃದ್ಧಿ ಆಗಲಿಲ್ಲ, ಅಥವಾ ಗ್ರಾಮ ನಮ್ಮ ಗ್ರಾಮ ಸಿಟಿಯಷ್ಟು ಅಭಿವೃದ್ಧಿ ಆಗಲಿಲ್ಲ, ಹೀಗೆಲ್ಲ ಮಾತುಗಳು ಇದೆಲ್ಲ ನೋಡುವಾಗ ಒಂದು ಗ್ರಾಮ ಅಥವಾ ಒಂದು ಅಭಿವೃದ್ಧಿ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಏನು, ಅದರ ಜೊತೆಗೆ ಈ ಗ್ರಾಮ ಸರ್ಕಾರ ಅನ್ನುವಂಥದ್ದು ಅಭಿವೃದ್ಧಿ ಹೊಂದಿದೆಯಾ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯದಲ್ಲಿ ಹೇಗಿದೆ? ನಿಮ್ಮ ಹತ್ರ ರಿಟರ್ನ್ ಕ್ವಶನ್ ಕೇಳ್ತೇನೆ ನಾನು. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ದೇಶದ ಕಲ್ಪನೆಯನ್ನು ನಾವು ಎಣಿಸಿದಾಗ ಒಂದು ಗುಂಡು ಸೂಜಿಯನ್ನು ಕೂಡ ನಾವು ಜರ್ಮನಿಯಿಂದ ತರಿಸ್ಬೇಕಿತ್ತು. ಹೌದಾ? ಅಂದಿನ ಪರಿಸ್ಥಿತಿಗೂ ಇವಂದಿನ ಪರಿಸ್ಥಿತಿಗೂ ಬಹುಶಃ ನಾವು ಈ ರೀತಿ ಲೈವ್ ಟೆಲಿಕಾಸ್ಟ್ ಆವತ್ತು ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಭಾರತ ದೇಶದಲ್ಲಿ ಒಟ್ಟು ಎಷ್ಟು ರೇಡಿಯೋ ಸ್ಟೇಷನ್ ಇತ್ತು? ಟಿವಿ ಸ್ಟಾರ್ಟ್ ಆದದ್ದು ಆ ನಂತರ ಅಲ್ವಾ. ಇವತ್ತು ನಾವು ಹೋಲ್ ವರ್ಲ್ಡ್ ವಿದ್ ಇನ್ ಯುವರ್ ಫಿಂಗರ್ ಟಿಪ್ಸ್ ಅಂತ ಹೇಳಲಿಕ್ಕೆ ಹೊರಟಿದ್ದೇವೆ. ಅದು ಗ್ರಾಮಾಂತರ ಪ್ರದೇಶದ ಮೇಲೆ ಪ್ರತಿಫಲನ ಆಗ್ತಾ ಇದೆ. ಇವತ್ತು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಇಂಟರ್ನೆಟ್ ಬಂದಿದೆ, ಅಂತರ್ಜಾಲ. ಅಂತರ್ಜಾಲದ ಮೂಲಕ ಎಷ್ಟರವರೆಗೆ ಮಾಹಿತಿ ಪಡ್ಕೊಳ್ತಾರೆ ಅಂತಂದ್ರೆ, ಜನರಿಂದ ಬಂದಂತ ಬೇಡಿಕೆಯನ್ನ ಇ ಗವರ್ನೆನ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಆಡಳಿತ ಅಂತ ಹೇಳ್ತೇವೆ ನಾವು. ಎಲೆಕ್ಟ್ರಾನಿಕ್ ವಿದ್ಯುನ್ಮಾನ ಆಡಳಿತ ಅಂತ ಹೇಳ್ತೇವೆ. ಆ ಪ್ರಕಾರ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಆಗುಹೋಗುಗಳನ್ನು ಪಂಚತಂತ್ರ ಅನ್ನುವಂತಹ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಇಡೀ ಜಗತ್ತಿಗೆ ಗೊತ್ತು ಮಾಡುವ ಹಾಗೆ ಮಾಡಿದಂಥ ವ್ಯಕ್ತಿಗಳು ನಾವು. ಇದು ಟ್ರಾನ್ಸ್ಪರೆನ್ಸಿಗೆ 1993 ಪಂಚಾಯತ್ ಆ್ಯಕ್ಟಿಗೆ KPA ತಂದಂತಹ ಮಹತ್ತರವಾದಂಥ ಒಂದು ತಿದ್ದುಪಡಿ ಏನಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಟ್ರಾನ್ಸ್ಪರೆನ್ಸಿಯನ್ನು ಎಲ್ಲರೂ ಗಮನಿಸುವಂಥದ್ದು. ಈಗ ನೀವು ಕೇಳಿದ್ರಿ, ಗ್ರಾಮ ಪಂಚಾಯತ್ನಲ್ಲಿ ಬಂದಂಥ ಅನುದಾನ ಬಳಕೆ ಆಗ್ತಾ ಇದೆಯಾ, ಜೊತೆಗೆ ಅಭಿವೃದ್ಧಿ ಹೊಂದಿದೆಯಾ ಅಂತ ಕೇಳ್ತಾ ಇದ್ದೀರಿ. ಹೌದು, ನೀವು ಅಭಿವೃದ್ಧಿ ಬಗ್ಗೆ ನೀವು ಜಾಸ್ತಿ ಒತ್ತು ಕೊಡ್ತಾ ಇದ್ದೀರಿ ಇವತ್ತು ಕೇಳ್ತಾ ಇದ್ದೇನೆ. ಅಭಿವೃದ್ಧಿ 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 ಅಂತ ನನ್ನ ಅಭಿಪ್ರಾಯದಲ್ಲಿ ಅಭಿವೃದ್ಧಿ ಎಂದರೆ ಧನಾತ್ಮಕ ಬೆಳವಣಿಗೆ ಅಥವಾ ಧನಾತ್ಮಕ ಬೆಳವಣಿಗೆಯ ಮೂಲಕ ಮುಂದುವರಿಯುವಂತಹ ಆ ಒಂದು ಪ್ರಕ್ರಿಯೆ ಉಂಟಲ್ಲ, ಪ್ರಕ್ರಿಯೆ, ಅದಕ್ಕೆ ಅಭಿವೃದ್ಧಿ ಅಂತ ಹೇಳ್ತೇವೆ ನಾವು. ಈಗ ಅಭಿವೃದ್ಧಿ, ಅಭಿವೃದ್ಧಿಯಲ್ಲಿ ಎರಡು ವಿಧ, ಒಂದು ಕಣ್ಣಿಗೆ ಕಾಣುವಂತಹ ಅಭಿವೃದ್ಧಿ, ಇನ್ನೊಂದು ಕಣ್ಣಿಗೆ ಕಾಣದ ಅಭಿವೃದ್ಧಿ. ನಿಮಗೆ ಹೇಳಿದ್ರಿ ಆಗೊಂದು ರಸ್ತೆ ಅನ್ನುವಂಥ ಹೇಳಿದ್ರಿ ನೀವು, ರಸ್ತೆ ರಸ್ತೆ ದಾರಿದೀಪ ಚರಂಡಿ ದೊಡ್ಡ ಹೈಫೈ ಹಾಸ್ಪಿಟಲ್ ಹೈಫೈ ಹೋಟೆಲ್ಸ್ ದೊಡ್ಡ ದೊಡ್ಡ ಕಾಲೇಜುಗಳು ಸರಿಯಾ, ಇದೆಲ್ಲ ಅಭಿವೃದ್ಧಿ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಕಣ್ಣಿಗೆ ಕಾಣುವಂತ ಅಭಿವೃದ್ಧಿ? ಹೌದು, ಸಾಮಾನ್ಯವಾಗಿ ಜನರು ಅದನ್ನೇ ಅಭಿವೃದ್ಧಿ. ಸಂಪರ್ಕ ವ್ಯವಸ್ಥೆ ಚೆನ್ನಾಗಿರುವಂತಹ ಸಂಪರ್ಕ ವ್ಯವಸ್ಥೆ ಹೌದು ಅಲ್ವಾ, ಪ್ರತಿಯೊಬ್ಬರಲ್ಲಿ ಒಂದು 4-4 ಮೊಬೈಲ್ಗಳು
ಇದು ಅಭಿವೃದ್ಧಿ, ಕಣ್ಣಿಗೆ ಕಾಣುವಂಥ ಅಭಿವೃದ್ಧಿ. ಇಂಥ ಅಭಿವೃದ್ಧಿ ಪೇಟೆಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಉಂಟು. ಹಳ್ಳಿಯಲ್ಲಿ ಇಂಥ ಅಭಿವೃದ್ಧಿ ಇಲ್ಲ ಮೇಡಮ್. ಗಾಂಧೀಜಿಯವರ ಕನಸು ಎಂತ ಇತ್ತಂತಂದರೆ ಹಳ್ಳಿ ದಿಲ್ಲಿಯ ಥರ ಆಗಬೇಕು ಅಂತ. ಬಹುಶಃ ಇತ್ತೀಚೆಗೆ ಅದು ಖಂಡಿತವಾಗಿಯೂ ಅನುಷ್ಠಾನ ಆಗ್ತಾ ಇದೆ. ಯಾವ ದಿವಸ ಜನರಿಗೆ ಅಧಿಕಾರ ಕೊಟ್ಟಿದ್ದಾರೋ ಆ ದಿವಸದಿಂದಲೇ ಬದಲಾವಣೆಯನ್ನು ಗಮನಿಸಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಇವತ್ತು ನೋಡಿ, ಯಾವುದೇ ಹಳ್ಳಿಯ ರಸ್ತೆಗಳು ಕಾಂಕ್ರೀಟೀಕರಣಗೊಂಡಿದೆ, ಪ್ರತಿಯೊಂದು ಹಳ್ಳಿಯಲ್ಲೂ ಶಾಲೆ ಇದೆ, ಪೂರ್ವಭಾವಿಯಾಗಿ ಅಂಗನವಾಡಿಗಳಿವೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ಗ್ರಾಮ ಪಂಚಾಯತ್ತು ತನ್ನ ಅಧಿಕಾರ ಸುಮಾರು 29 ಇಲಾಖೆಗಳ ಮಾಹಿತಿಯನ್ನು ಜನರಿಗೆ ಕೊಡುವಂಥ ಒಂದು ಮಹತ್ವಪೂರ್ಣವಾಗಿರುವಂಥ ಕೆಲಸ ಮಾಡ್ತಾ ಇದೆ. ಏನು ಆಗಲಿಲ್ಲ ಅಂತ ನಾವು ತಿಳ್ಕೊಳ್ಳಿಕ್ಕೆ ಕೂಡದು. ಇವತ್ತು ಉಡುಪಿ ಜಿಲ್ಲೆಯಲ್ಲೇ ದೇಶದಲ್ಲೇ ಗುರುತಿಸಲ್ಪಡಬಹುದಾದಂತಹ ಬಹುತೇಕ ಸಾಧನೆ ಮಾಡಿದೆ ಉಡುಪಿ ಜಿಲ್ಲೆ. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಇದೀಗ SRLM ಸಾಲಿಡ್ ಲಿಕ್ವಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ, ಇದಕ್ಕೂ ತನ್ನದೇ ಆದಂಥ ವಿಶೇಷವಾದಂಥ ಛಾಪನ್ನು ಒತ್ತಲಿಕ್ಕೆ ಹೊರಟಿರುವಂತಹ ಉಡುಪಿ ಜಿಲ್ಲೆ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಸ್ವಚ್ಛ ಗ್ರಾಮದ ಪರಿಕಲ್ಪನೆಯನ್ನು ನಿರ್ಮಲ್ ಭಾರತ್ ಅಭಿಯಾನ ಇದ್ದದ್ದು ಹೆಸರು ಚೇಂಜ್ ಆದದ್ದು ಈಗ ಸ್ವಚ್ಛ ಭಾರತ್ ಅಭಿಯಾನ್. ಈ ಅಭಿಯಾನಕ್ಕೆ ಒಳ್ಳೆ ರೀತಿಯಲ್ಲಿ ಒತ್ತು ಕೊಟ್ಟು ಇದನ್ನು ಸಾಕ್ಷಾತ್ಕಾರ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಜನರಿಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಜಾರಿಗೆ ತಂದ ಬಳಿಕ ಗ್ರಾಮ ಪಂಚಾಯತ್ನಲ್ಲಿ ಪಾರದರ್ಶಕವಾಗಿ ಕೆಲಸ ನಡೀತಾ ಇದೆಯಾ ಇಲ್ಲೋ ಅನ್ನುವಂಥ ಬಗ್ಗೆ ಪ್ರಶ್ನೆ ಮಾಡುವಂತಹ ಅಧಿಕಾರ ಇವತ್ತು ಗ್ರಾಮಸ್ಥರಿಗಿದೆ. ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೋಸ್ಕರ ಗ್ರಾಮ ಪಂಚಾಯತ್ನಲ್ಲಿ 3 ಸಮಿತಿ ಇದೆ. ಆ ಸಮಿತಿ ಬಗ್ಗೆ ನೀವು ಕೇಳಲಿಲ್ಲ, ನಾನಾಗಿ ಹೇಳ್ತೇನೆ ಮೇಡಮ್. 3 ಸಮಿತಿ ಇದೆ. ಒಂದು ಸಾಮಾನ್ಯ ಸ್ಥಾಯಿ ಸಮಿತಿ, ಎರಡನೇದು ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಸ್ಥಾಯಿ ಸಮಿತಿ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ. ಇದರೊಂದಿಗೆ ಪ್ರಕರಣ 61A ಪ್ರಕಾರ ಉಪಸಮಿತಿಗಳು ಸುಮಾರು 10 ಮೇಲೆ ಉಪಸಮಿತಿಗಳಿದ್ದಾವೆ. ವಿಕೇಂದ್ರೀಕರಣದ ಪರಿಕಲ್ಪನೆ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದರೆ ಇವರಿಗೆಲ್ಲ ತಮ್ಮದೇ ಆದಂತಹ ಕರ್ತವ್ಯಗಳಿವೆ, ಹೊಣೆಗಾರಿಕೆಗಳಿವೆ. ಇದರಿಂದಾಗಿ ಗ್ರಾಮ ಪಂಚಾಯತ್ತು ಇದು ಕಿಂಡಿ ಅಣೆಕಟ್ಟು ಇರ್ಬೋದು, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಆಗುವಂಥದ್ದು, ವಿವಿಧ ಇಲಾಖೆ, ನಾನು ಹೇಳಿದೆ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಆರೋಗ್ಯ ಇಲಾಖೆ. ಸಣ್ಣ ಎಕ್ಸಾಂಪಲ್ನೊಂದಿಗೆ ನಾನು ಫೈನ್ ಮಾಡ್ತೇನೆ. ನಾನು ಇವತ್ತು ಪೋಲಿಯೋ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿಲ್ಲ, ಇದೆಯಾ ನಿಮ್ಗೆ ಗೊತ್ತಿದ್ದಾಗೆ? ಇಲ್ಲ, ಆಗಿದೆ ಅಲ್ವಾ? ಖಂಡಿತ ಪೋಲಿಯೋ ಇಲ್ಲ. ಕಾಲಾರ ರೋಗ ಇದೆಯಾ? ಇಲ್ಲ. ಆನೆಕಾಲು ರೋಗ ಸಂಪೂರ್ಣವಾಗಿ ಹತೋಟಿಗೆ ಬಂದಿದೆ ಅಲ್ವಾ? ಸೊ ಆರೋಗ್ಯದ ವಿಷಯದಲ್ಲಿ ಕೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳಷ್ಟು ಜಾಗೃತಿ ಮಾಡ್ತಾ ಇದ್ದಾರೆ. ಆರೋಗ್ಯ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಜೊತೆಗೆ ಆಶಾ ಕಾರ್ಯಕರ್ತೆಯರು ಈ ಸಮಿತಿಯ ಅಡಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ಅತ್ಯಂತ STMC ಮುಖಾಂತರ ಗುಣಮಟ್ಟದ ಶಿಕ್ಷಣ ಸಿಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅನುದಾನ ಇಷ್ಟು ಬರ್ತದೆ ಅನ್ನುವಂಥದ್ದನ್ನು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಗಳಲ್ಲಿ ಹಾಗೂ ವಾರ್ಡ್ ಹಾಗೂ ಗ್ರಾಮ ಸಭೆಗಳಲ್ಲಿ ಹೇಳಿದಾಗ ಎಚ್ಚೆತ್ತುಕೊಳ್ತಾರೆ ನಾಗರಿಕರು. ಇದನ್ನು ಇಂಪ್ಲಿಮೆಂಟ್ ಮಾಡುವ, ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿಗೆ ಒತ್ತಡ ಇರ್ತಾರೆ. ತನ್ಮೂಲಕ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಲಿಕ್ಕೆ ನನಗೇಕೋ ಮನಸ್ಸಿಲ್ಲ. NREG ಅತ್ಯಂತ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಆಗ್ತದೆ. ಪಾರದರ್ಶಕತೆ ಅದು ಕೂಡ ಇತ್ತೀಚೆಗೆ ಬಂದಂಥ ತಿದ್ದುಪಡಿ ಅನ್ವಯ ಇಲ್ಲಿ ವೈಯಕ್ತಿಕವಾಗಿ ಫಲಾನುಭವಿಯನ್ನು ಗುರುತಿಸುವಂಥ ಕೆಲಸ ಇಲ್ಲಿ ಆಗೋದ್ರಿಂದ ವಿಶೇಷವಾಗಿ NREG ಒಂದು ವಿಶೇಷವಾದಂಥ ಗ್ರಾಮ ಸಭೆ ಮಾಡಲಿಕ್ಕಿದೆ. ಈ ಗ್ರಾಮ ಸಭೆಯಲ್ಲಿ ಬಹುತೇಕ ಗ್ರಾಮೀಣ ಪ್ರದೇಶದ ಜನರು ಭಾಗವಹಿಸುವ ಮೂಲಕ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಉಂಟಾಗಿದೆ, ಅಭಿವೃದ್ಧಿ ಆಗಿದೆ.
ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಖಂಡಿತ ಆಗಿದೆ. ಹಳ್ಳಿಗಳಲ್ಲಿ ಕೂಡ ಒಳ್ಳೆ ಒಳ್ಳೆ ಕಾಲೇಜ್ ಆಗಿದೆ. ಹೌದು, ಖಂಡಿತವಾಗ್ಲೂ ಸಹ ಎಲ್ಲ ಒಂದು ಕಡೆ ನೀವು ಒಂಥರ ಕಂಪ್ಲೀಟ್ ಪುಸ್ತಕ ಇದ್ದಾಗ ನಾವು ಒಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಸಮದೂಡಿಸ್ಕೊಂಡು ಅನೇಕ ವಿಚಾರಗಳನ್ನು ಎಳೆ ಎಳೆಯಾಗಿ ವಿವರಿಸ್ತಾ ಇದ್ದೀರಾ. ಹಾಗಾದರೆ ಈಗ ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಲ್ಲಿ ಯಾರ್ಯಾರ ಪಾತ್ರ ಹೇಗೆಲ್ಲ ಇದೆ ಅಂತಂದು ಸ್ವಲ್ಪ ವಿವರಿಸಿ. ಅಂದರೆ ಈಗ ಶಾಸಕಾಂಗ ಆಗಿರ್ಬೋದು, ಅದ್ರ ಜೊತೆ ಕಾರ್ಯಾಂಗ, ಜನತೆಯ ಪಾತ್ರ, ಇದು ಹೇಗೆಲ್ಲ ಇದೆ ಅಂತ. ಸರಿ 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 ಸರಿ, ಒಳ್ಳೆ ವಿಚಾರ ಮಾತಾಡಿದ್ರ. ಇದಕ್ಕೆ ಗ್ರಾಮ ಸರ್ಕಾರದ ಪಾತ್ರವನ್ನು ಮೊದಲು ಹೇಳ್ತೇನೆ ನಾನು. ಖಂಡಿತ, ಶಾಸಕಾಂಗದ ಅಧಿಕಾರ ಏನು ಅಂತ ಹೇಳ್ತೇನೆ. ನಮ್ಮಲ್ಲಿ ಸಂವಿಧಾನಬದ್ಧವಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಮೂರು ವಿಭಾಗ ಮಾಡಿದ್ದೇವೆ ನಿಮಗೆ ಹೇಳಿದಾಗೆ. ಯಾವುದೆಲ್ಲ? ಒಂದು ಶಾಸಕಾಂಗ, ಆಮೇಲೆ ಕಾರ್ಯಾಂಗ, ಆಮೇಲೆ ನ್ಯಾಯಾಂಗ, ಇನ್ನೊಂದು ನಿಮ್ದು ನಾಲ್ಕನೇದು ಪತ್ರಿಕಾರಂಗ. ಹೌದಾ, ಮಾಧ್ಯಮ. ಇವತ್ತು ಅದನ್ನು ನಾವು ಕೊಂಡಾಡಲೇಬೇಕಾಗ್ತದೆ. ವಸ್ತುನಿಷ್ಠ ವರದಿಯನ್ನು ನೀವು ಕೊಡ್ತಾ ಇದ್ದೀರಾ, ಪ್ರಯತ್ನ ಮಾಡ್ತಾ ಇದ್ದೀರಾ. ಖಂಡಿತ. ನಾನಿಲ್ಲಿ ಹೇಳಿಕೆ ಹೊರಟಿರುವಂಥದ್ದು ಇವರ ಕರ್ತವ್ಯ ಏನು ಅನ್ನುವಂಥದ್ದನ್ನು ಮುಖ್ಯವಾಗಿ. ಹೌದು, 400 ಜನರ ಪ್ರತಿನಿಧಿ ಅನಿಸಿಕೊಂಡಂಥ ಒಬ್ಬ ಗ್ರಾಮ ಪಂಚಾಯತಿನ ಸದಸ್ಯ ತಾನು ಯಾತಕ್ಕಾಗಿ ಆಯ್ಕೆ ಆಗಿದ್ದೇನೆ ಅನ್ನುವಂಥದ್ದನ್ನು ತಿಳ್ಕೊಂಡಾಗ ಬಹುಶಃ ಇದು ಸ್ವಲ್ಪ ಮಟ್ಟಿಗೆ 50% ನಿಮಗೆ ಆನ್ಸರ್ ಕೊಟ್ಟಾಗಾಯ್ತು ನಾನು. ಹೌದು, ಖಂಡಿತ. ಹೌದು, ಕೇವಲ ಚುನಾವಣೆ ಸಂದರ್ಭದಲ್ಲಿ ದೇವೇಂದ್ರನ ಐರಾವತವನ್ನು ತಂದು ನಿಮ್ಮ ತುಳಸಿಕಟ್ಟೆ ಇಡ್ತೇನೆ ಅನ್ನುವಂತಹ ಆಶ್ವಾಸನೆ, ಅಪರಿಮಿತವಾಗಿರುವಂತಹ ಅತುಲವಾಗಿರುವಂತಹ ಆಶ್ವಾಸನೆ ಕೊಡುವಂತಹ ನಾವುಗಳು ಚುನಾವಣೆಯಲ್ಲಿ ಗೆದ್ದ ಬಳಿಕ ಅದನ್ನು ಮರೆತು ಅಷ್ಟೇ ಚೆನ್ನಾಗಿ ಮರೆತು ಬಿಡ್ತೇವೆ. ಇದು ನಮ್ಮಲ್ಲಿರುವಂಥ ಸಣ್ಣ ಪುಟ್ಟ ಲೋಪದೋಷಗಳು ಏನಂತಿದ್ರೆ ಸಮಾಜ ಸೇವೆ ಅನ್ನುವಂತಹ ಭಾವನೆಗಳೊಂದಿಗೆ ಸ್ಫುರಣಗೊಂಡು ನಾವು ಬರ್ತೇವೆ, ಆ ಬಳಿಕ ನಾವು ಮರೆತು ಬಿಡ್ತೇವೆ. ನಾವು ಗೆದ್ದಾಗಿರ್ತದೆ, ಆಮೇಲೆ ಮರೆತು ಬಿಡ್ತೇವೆ. ಹೌದು, ಮತ್ತೆ ನಮಗೆ ನೆನಪಾಗುವುದು 5 ವರ್ಷದ ಬಳಿಕವೇ. ಇನ್ನೊಂದು ಇನ್ನೊಮ್ಮೆ ಮತಯಾಚನೆ ಮಾಡುವಂಥ ಅವಕಾಶ ಬಂದಾಗ ನಮಗೆ ನೆನಪಾಗ್ತದೆ. ಆದರೆ ಯಾವುದೇ ಒಬ್ಬ ಹಳ್ಳಿಯ ಗಮಾರ ಗ್ರಾಮ ಪಂಚಾಯತಿಗೆ ಯಾವ್ಯಾವ ಮೂಲಗಳಿಂದ ಅನುದಾನ ಬರ್ತದೆ ಅಂತ ಕೇಳಿದಾಗ ನನಗೆ ಗೊತ್ತಿರೋದಿಲ್ಲ ಹೇಳಲಿಕ್ಕೆ. ಯಾಕೆ ಯಾಕೆ ನನಗೆ ಆಸಕ್ತಿ ಇಲ್ಲ. ನನಗೆ ಏಕೈಕ ಉದ್ದೇಶ ನಿಮ್ಮನ್ನು ನಾನು ಸೋಲಿಸಬೇಕು ಅಷ್ಟೇ. ಹೇಗಾದರೂ ಮಾಡಿ ನಿಮ್ಮ ಶತಾಯುಗತಾಯಿ ನಿಮ್ಮನ್ನು ಸೋಲಿಸೋದು ಮಾತ್ರ. ನೀವು ಸೋತ್ರಿಯ, ನನ್ನ ಕೆಲಸ ಮುಗೀತು, ಮತ್ತೆ ನಾನು ಯಾವ ಕಡೆ ಬರೋದಿಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಗ್ರಾಮ ಪಂಚಾಯತಿನ ಜನಪ್ರತಿನಿಧಿಗಳು ತಾವು ಯಾತಕ್ಕಾಗಿ ಆಯ್ಕೆ ಆಗಿದ್ದೇವೆ ಮತ್ತು ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಕಾಸ್ಟ್ ರಿಲಿಜನ್ ಆ್ಯಂಡ್ ಪಾರ್ಟಿ, ಈ ಒಂದು ಕಾನ್ಸೆಪ್ಟಿನೊಂದಿಗೆ ಜನರ ಸಂಪರ್ಕ ಹೊಂದಿದಾಗ ಬಹುಶಃ ಗಾಂಧೀಜಿ ಕಂಡಂತಹ ಕನಸಿನ ಗ್ರಾಮ ರಾಜ್ಯ ಖಂಡಿತ ಇಂಪ್ಲಿಮೆಂಟ್ ಆಗಬಹುದು. ಮೊದಲು ಒಳ್ಳೆಯ ಮಾತುಗಾರರಾಗಬೇಕು, ಸಂವಹನಶೀಲತೆ ಬೇಕು, ಕೌಶಲ್ಯ ಬೇಕು. ನೀನಾಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನ 3 ಲೋಕ ಮುಟ್ಟುವುದು ತಿಳಿಯ, ಮೌನ ಮೊಗ್ಗೆಯ ನಡೆದು ಮಾತರಳಿ ಬರಲಿ, 3 ದಿನಗಳ ಈ ನಮ್ಮ ಕಾಲ ಉಂಟಲ್ಲ, ಗಮ ಗಮಿಸುತ್ತಾ ಇರಲಿ ಅನ್ನುವಂಥ ಕಲ್ಪನೆ ಅವನ ಮನಸ್ಸಿನಲ್ಲಿದ್ದಾಗ ಬಹುಶಃ ಅವನ ಎದುರಿನಲ್ಲಿ ಅವನ ವೈರಿಗಳು ಕೂಡ ತಲೆ ತಗ್ಗಿಸಿ ನಡೀತಾರೆ. ವೈರಿಗಳನ್ನು ಕೂಡ ಅವ ಎದುರಿಸುವಂತಹ ಸನ್ನಾಹದಲ್ಲಿ ಅವ ಇರ್ತಾನೆ. ಅವನಿಗೆ ಯಾರೂ ವೈರಿಗಳು ಇರೋದಿಲ್ಲ. ಅವೊಬ್ಬ ಯಾವುದೇ ಒಂದು ತಿಳಿಯಾದಂಥ ನೀರಿನ ಥರ. ಸೊ ಇದು ಶಾಸಕಾಂಗದ ವ್ಯವಸ್ಥೆ ಆಯಿತು. ಗ್ರಾಮ ಪಂಚಾಯತಿನಲ್ಲಿ ಬರುವಂಥ ವಿವಿಧ ಇಲಾಖೆಗಳಿಂದ ಬರುವಂಥ ಅನುದಾನಗಳನ್ನು ಆಗಾಗ್ಗೆ ಗ್ರಾಮ ಪಂಚಾಯತಿಗೆ ಕೇವಲ ಸಾಮಾನ್ಯ ಸಭೆಗೆ ಮಾತ್ರ ಹೋಗೋದಲ್ಲ, ಅವನು ಬೇರೆ ಸಂದರ್ಭದಲ್ಲಿ ಕೂಡ ಗ್ರಾಮ ಪಂಚಾಯತಿಗೆ ಹೋಗಿ ಬರುವಂಥ ವಿವಿಧ ಆದೇಶಗಳು, ಸುತ್ತೋಲೆಗಳು ಹಾಗೂ ಬೇರೆ ಬೇರೆ ಅನುದಾನಗಳ ಬಗ್ಗೆ ತಿಳ್ಕೊಂಡಾಗ ಅದನ್ನು ತನ್ನನ್ನೇ ನಂಬಿ ಬಂದಂತಹ ಕೆಲವು ಗ್ರಾಮಸ್ಥರು, ಮತದಾರರಿರ್ಬೋದು, ಅವರಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡದೆ ಸೇವೆಯನ್ನು ಸಲ್ಲಿಸುವಂಥ ಸಮರ್ಪಣಾ ಭಾವದಿಂದ ಕಾಯಾವಾಚ ಮನಸ ಕೆಲಸ ಮಾಡಲಿಕ್ಕೆ ಮನಸ್ಸಿದ್ದಾಗ ಬಹುಶಃ ಖಂಡಿತ ಯಾವುದೂ ಅಸಾಧ್ಯ ಅಲ್ಲ. ಇದು ಶಾಸಕ ಗಾಂಧೀಜಿಯವರ ಕನಸು. ಖಂಡಿತ ಖಂಡಿತ. ಅಧಿಕಾರಿಗಳ ಬಗ್ಗೆ ಹೇಳ್ತೇನೆ ನಾನೀಗ, ನೀವು ಅಧಿಕಾರಿಗಳ ಬಗ್ಗೆ ಮಾತಾಡಿ. ಹೌದು ಹೌದು, ಅಧಿಕಾರಿಗಳು ನಮ್ಮಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿನಲ್ಲಿ ದಿನ ಹೋದಾಗೆ ಹೊಸ ಹೊಸ ಯೋಜನೆಗಳನ್ನು ಅಳವಡಿಸಿಕೊಂಡು ನಿಟ್ಟಿನಲ್ಲಿ ಸಾಕಷ್ಟು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿನ ಅಧಿಕಾರಿಗಳಿಗೆ. ಇಂಪ್ಲಿಮೆಂಟ್ ಮಾಡುವಂಥ ಉದ್ದೇಶದಲ್ಲಿ, ಅನುಷ್ಠಾನ ಮಾಡುವ ಉದ್ದೇಶದಲ್ಲಿ
ಖಂಡಿತ ಅವರು ಕಾಯಾವಾಚ ಮನಸ್ಸು ಕೆಲಸ ಮಾಡ್ತಾರೆ. ಅಧಿಕಾರಿಗಳನ್ನು ನಾವು ಎಲ್ಲೂ ದೂರ ಆಗಿಲ್ಲ, ಎಲ್ಲೋ ಬೇರೆ ಮೇಲ್ಮಟ್ಟದ ಜನಪ್ರತಿನಿಧಿಗಳಿರ್ಬೋದು, ಗ್ರಾಮ ಮಟ್ಟದ ಜನಪ್ರತಿನಿಧಿಗಳಿರ್ಬೋದು, ಅವರ ಒತ್ತಡದಿಂದಾಗಿ ಎಲ್ಲೋ ಅಲ್ಪ ಅಲ್ಲಲ್ಲಿ ಸ್ವಲ್ಪ ಕಾನೂನು ಮುರಿಯುವುದಿಲ್ಲ, ಬೆಂಡ್ ಮಾಡೋದು, ತುಂಡು ಮಾಡಲಿಕ್ಕಿಲ್ಲ, ಬೆಂಡ್ ಮಾಡುವಂಥ ಕೆಲಸ ಅಲ್ಲಲ್ಲಿ ಆಗ್ತಾ ಇರಬಹುದಾ ಏನು? ಏನೇ ಆಗಲಿ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಯಾಕೆ ಕೇಳಿದರೆ ಇವತ್ತು ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಬಂದ ನಂತರ, ಜೊತೆಗೆ ಪ್ರತಿಯೊಂದು ಆಡಳಿತ ವಿದ್ಯುನ್ಮಾನ ವ್ಯವಸ್ಥೆಯೊಂದಿಗೆ ಇರುವುದರಿಂದ, ಅಂದರೆ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಇರೋದ್ರಿಂದ, ಅವರು ಪಕ್ಕಾ ಮಾಹಿತಿಯನ್ನು ಕೊಡಲೇಬೇಕಾಗ್ತದೆ. ಇಂಪ್ಲಿಮೆಂಟೇಷನ್ ವಿದಿನ್ ದ ಪೀರಿಯಡ್ ಅವರು ಮಾಡಲೇಬೇಕಾಗ್ತದೆ. ಜನತೆ ಸಹಭಾಗಿತ್ವ ಹಾಗೂ ಜನಪ್ರತಿನಿಧಿಗಳ ಸಹಭಾಗಿತ್ವದೊಂದಿಗೆ ಅದನ್ನು ಖಂಡಿತ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ, ಅವರಿಂದ ಯಾವುದೇ ಥರ ತೊಂದರೆ ಆಗುವುದಿಲ್ಲ. ಹಾಂ, ಇನ್ನೊಂದು ನೀವು ಹೇಳಿದ್ರಿ, ಮೂರನೇದು ಯಾವುದು? ಜನತೆಗೆ ಕೂಡ ತಮ್ಮ ಜವಾಬ್ದಾರಿ ಇದೆ. ಜನತೆಗೆ ತನ್ನ, ನಾನು ಅವಾಗ ಹೇಳಿದೆ, ಜನತೆಗೆ ಅಧಿಕಾರ ಕೊಟ್ಟಿದ್ದಾರೆ. ಗ್ರಾಮ ಸಭೆ ಅಂತಂದರೆ ಜನತೆಯ ಸಭೆ, ಮತದಾರರ ಸಭೆ. ಈ ಸಭೆಯಲ್ಲಿ ಅಥವಾ ಇಂಥ ಅವಕಾಶ ಅವರಿಗೆ ಸಿಕ್ಕಿದಾಗ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಒಂದಷ್ಟು ನಾವು ಜಾಗೃತರಾಗಿದ್ದೇವೆ ಅನ್ನುವಂಥ ವಿಚಾರ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮುಟ್ಟಿಸಿದಾಗ ಖಂಡಿತ ನಾವು ಎಣಿಸಿದಂತಹ ಒಂದು ಒಳ್ಳೆಯ ಸರ್ಕಾರ, ಗ್ರಾಮ ಸರ್ಕಾರ ಅನ್ನುವಂತಹ ಒಂದು ಸಾರ್ಥಕ ಮನೋಭಾವನೆ ಏನುಂಟು, ಆ ಕನಸು ಈಡೇರಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ ಅನ್ನುವಂಥ ತುಂಬ ಭರವಸೆ ನನಗೆ. ಇದು ಯಾವುದು ಕೂಡ ನಾವು ನಿರಾಶಾ ಭಾವನೆಯಿಂದ ವ್ಯಕ್ತಪಡಿಸುವ ಅಗತ್ಯ ಇಲ್ಲ. ಅದಕ್ಕಾಗಿ ಸರ್ಕಾರ ದಿನ ಬೆಳಗಾದರೆ ಹೊಸ ಹೊಸ ಯೋಜನೆಗಳನ್ನು ಗ್ರಾಮ ಪಂಚಾಯತ್ನಲ್ಲೇ ಅಳವಡಿಸಲಿಕ್ಕೆ ನೋಡ್ತಾ ಇರ್ತಾರೆ. ಗ್ರಾಮ ಪಂಚಾಯತ್ನ ಅಳವಡಿಸಿ ನೋಡಿಕೊಂಡು ಆಮೇಲೆ ಬೇರೆ ಕಡೆ ನೋಡ್ತಾರೆ ಯಾವ ಥರ ಆಗ್ತದೆ ನೋಡು ಅಂತೇಳಿ. ಅದು ಕೂಡ ಒಳ್ಳೆಯ ಗ್ರಾಮ ಪಂಚಾಯತನ್ನು ಆಯ್ಕೆ ಮಾಡಿಕೊಳ್ತಾರೆ. ಸಣ್ಣ ಎಕ್ಸಾಂಪಲ್, SRLM ಘಟಕವನ್ನು ಸ್ಥಾಪನೆ ಮಾಡುವ ಉದ್ದೇಶದಲ್ಲಿ ನಮ್ಮ ಜಿಲ್ಲಾ ಆಡಳಿತ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಭಾಳಷ್ಟು ಚೆನ್ನಾಗಿ ಕೆಲಸ. ಕೆಲವು ಗ್ರಾಮ ಪಂಚಾಯತ್ ಅಂತೂ ಅತ್ಯಂತ ಉತ್ತಮವಾಗಿ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ತುಂಬ ಗ್ರಾಮ, ಇಲ್ಲಿ ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಬೇಕಾದಷ್ಟು ಆರಂಭಳ್ಳಿ ಇರ್ಬೋದು, ನಿಟ್ಟೆ ಇರ್ಬೋದು, ಅಥವಾ ಕುಂದಾಪುರದ ತ್ರಾಸಿ ಇರ್ಬೋದು, ಬಹಳಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ. ಇದು ಜನರ ಸಹಭಾಗಿತ್ವದಿಂದ ಆಯ್ತು ಸಾಧ್ಯ. ಜನ ಸಹಭಾಗಿತ್ವ, ಜನರಿಗೆ ತಮ್ಮ ಏನು ಬೇಕು ಅಂತೇಳಿ ಕೇಳುವಂಥ ಸುಪ್ತ ಪ್ರಜ್ಞೆ ಜನರಿಗೆ ಇದ್ದಾಗ ಮತ್ತು ಇಂಪ್ಲಿಮೆಂಟ್ ಮಾಡೋದು, ಅನುಷ್ಠಾನ ಮಾಡೋದು ಮತ್ತು ಮೇಲ್ವಿಚಾರಣೆ ಮಾಡೋದು. ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಕಿಂಡಿ ಅಣೆಕಟ್ಟು ಸ್ಯಾಂಕ್ಷನ್ ಆಗಿದೆ. ಕಿಂಡಿ ಅಣೆಕಟ್ಟು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಅಥವಾ NREGA ಮುಖಾಂತರ ಆಗೋದಾದರೆ ಕೂಡ ಅದನ್ನು ಅನುಷ್ಠಾನ ಮಾಡಬೇಕಾಗಿ ಒಂದು ಜವಾಬ್ದಾರಿ ಗ್ರಾಮ ಪಂಚಾಯತೇ ಆಗಿರ್ತದೆ. ಅದನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಉಪ ಸಮಿತಿಯ ಅಂಡರ್ನಲ್ಲಿ ಒಂದು ಸಬ್ ಕಮಿಟಿ ನೇಮಕ ಮಾಡಲಿಕ್ಕಿದೆ, ಅವರ ಜವಾಬ್ದಾರಿ ಆಗಿದೆ. ಜನರ ಸಹಭಾಗಿತ್ವದೊಂದಿಗೆ ಈ ಕಾರ್ಯಕ್ರಮ ಅಲ್ಲಿ ಹಾಕುವಂತಹ ಎಲ್ಲ ಎಸ್ಟಿಮೇಟಿನ ಕಾಪಿ ತಗೊಂಡು ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕೇವಲ 15 ದಿವಸಗಳಿಗೊಮ್ಮೆ ನೋಡೋದಲ್ಲ, ಕ್ಷಣ ಕ್ಷಣ ಅಲ್ಲಿ ಹೋಗಿ ಸರದಿ ಸಾಲಿನಂತೆ ಆ ಕಾಮಗಾರಿ ಯಶಸ್ವಿಯಾಗುವ ನಿಟ್ಟಿನಲ್ಲಿ ತಮ್ಮದು ಜವಾಬ್ದಾರಿ ಇದೆ. ಇದು ನಮ್ಮ ಗ್ರಾಮ ಪಂಚಾಯತ್, ಇದು ನಮ್ಮ ಅಂಗನವಾಡಿ, ಇದು ನಮ್ಮ ಆರೋಗ್ಯ ಕೇಂದ್ರ, ಇದು ನಮ್ಮ ಪಡಿತರ ಅಂಗಡಿ, ಮತ್ತು ಇದು ನಮ್ಮ ಗ್ರಾಮ ಪಂಚಾಯತ್, ಇದು ನಮ್ಮ ಶಾಲೆ ಅನ್ನುವಂಥ ಪರಿಕಲ್ಪನೆ ಅವನಲ್ಲಿ ಜಾಗೃತಗೊಂಡಾಗ ಮತದಾರನಿಗೆ ಬಹುಶಃ ಇದು ನಿಮ್ಮ ಪ್ರಶ್ನೆಗೆ ಖಂಡಿತ ಉತ್ತರ ಸಿಗ್ತದೆ ಅನ್ನುವಂಥ ಭರವಸೆ ನನಗಿದೆ. ಖಂಡಿತವಾಗ್ಲು ಖಂಡಿತವಾಗ್ಲು. ಇಲ್ಲ, ಒಂದು ಕಡೆ ನಮ್ಮ ಮನೆ ಎದುರುಗಡೆ ಒಂದು ಸಣ್ಣದೇನೋ ಒಂದು ಸಮಸ್ಯೆ ಆಗಿದೆ ಅಂತಂದರೆ ಅಲ್ಲಿಗೆ ಯಾರೋ ಹೊರಗಿನವರೇ ಬಂದು ಸರಿ ಮಾಡಬೇಕು ಅಂತ ಇಲ್ಲ, ಜನತೆಯೇ ಅದನ್ನು ಒಂದು ಸರಿ ಮಾಡಿಕೊಳ್ಳುವ ಅಥವಾ ಗ್ರಾಮ ಪಂಚಾಯತ್ ತಿಳಿಸುವಂಥ ಮಟ್ಟಿಗೆ ಅದು ಹೋಯಿತು ಅಂತಾದರೆ ಸಾರ್ವಜನಿಕರು ಇದ್ರ ಬಗ್ಗೆ ಗಮನ ಕೊಟ್ಟರು ಅಂತಂದರೆ ಎಲ್ಲೂ ಕೂಡ ನ್ಯೂನತೆಗಳಾಗಿರ್ಬೋದು, ಲೋಪಗಳಾಗಿರ್ಬೋದು ಬರಲಿಕ್ಕೆ ಸಾಧ್ಯ ಇಲ್ಲ ಅನಿಸ್ತದೆ. ಹಾಗಾಗಿ ಇಲ್ಲಿ ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ಅದರ ಜೊತೆಗೆ ಜನತೆಯ ಪಾತ್ರ ಕೂಡ ಅಷ್ಟೇ ಇದೆ ಅಂತ ಹೇಳುವಂತ. ಖಂಡಿತ ಜನರಿಗೆ ಪಾತ್ರ ಇದೆ. ನೀವೇನು ಮಾಡಿದಿರಿ ಅಂತ ಕೇಳುವಂತ ಪ್ರಶ್ನೆ ಜನಸಂಪರ್ಕ ಸಭೆಯಲ್ಲಿಯೋ ಅಥವಾ ವಿಶೇಷವಾಗಿ ಅದೇ ಹೇಳ್ತೇನೆ ನಾನು, ಗ್ರಾಮ ಸಭೆಯಲ್ಲಿ ಕೇಳಿದಾಗ ಜನರಿಂದ ನೀರಸವಾದಂತಹ ಪ್ರಶ್ನೆ ಬಂದ್ರೆ ಜನರಿಗೆ ಇದು ಅಗತ್ಯ ಇಲ್ಲ ಅಂತ ಕೇಳ್ತದೆ. ಯಾವುದೇ ಒಂದು ಯೋಜನೆ ಪಕ್ಕದ ಗ್ರಾಮ ಪಂಚಾಯತ್ಗೆ ಹರಿದು ಹೋದಾಗ ನಮ್ಮ ಗ್ರಾಮ ಪಂಚಾಯತ್ನಲ್ಲಿರುವಂತಹ ಜನತೆ ಗ್ರಾಮ ಸಭೆಯಲ್ಲಿ ಈ ಪ್ರಶ್ನೆ ಮಾಡಿದಾಗ ನಮಗೆ ಸಿಕ್ಕಲಿಕ್ಕೆ ನೀವು ಯಾಕೆ ತಡ ಮಾಡಿದೆ ಅಂತ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾರೆ, ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ಜನತೆಗೆ ಕೇಳುವಂಥ ಅಧಿಕಾರ ಇಲ್ವಾ? ಖಂಡಿತ ಇದೆ. ಇವರು ಸುಮ್ಮನೆ ಕೂತದ್ರಿಂದ ಅಥವಾ ನಮ್ಮ ಗ್ರಾಮಕ್ಕೆ ಇಂಥ ಯೋಜನೆ ಬೇಕು, ಒಂದು ದೊಡ್ಡ ಅಣೆಕಟ್ಟು ಬೇಕಾಗಿದೆ ನಮಗೆ,
ನಮ್ಗೆ ಇಂಥ ಕಾಲೇಜ್ ಬೇಕಾಗಿದೆ, ನಮ್ಮ ಇಂಥ ಐ ಟಿ ಐ ಬೇಕಾಗಿದೆ, ಅಥವಾ ನಮಗೆ ಇಂಥ ಪಾಲಿಟೆಕ್ನಿಕ್ ಬೇಕಾಗಿದೆ, ಇಂತಹ ಉದ್ಯೋಗವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಮ್ಮಲ್ಲಿ ತರಬೇತಿ ಕೇಂದ್ರ ಆಗಬೇಕಾಗಿದೆ, ಕೌಶಲ್ಯ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಬೇಕಾದಷ್ಟು ಡಿ ಡಿ ಕಾರ್ಯಕ್ರಮ ಇದೆ, ಬೇಕಾದಷ್ಟು ಕಾರ್ಯಕ್ರಮ ಇದೆ, ರಾಜೀವ್ ಗಾಂಧಿ ಚೈತನ್ಯ ಬೇಕಾದಷ್ಟು ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಇದೆ. ಇದನ್ನೆಲ್ಲ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾಕೆ ಮಾಡಲಿಕ್ಕೆ ಆಗುದಿಲ್ಲ ಅಂತೇಳಿ ಪ್ರಶ್ನೆ ಮಾಡೋರು ಇವತ್ತು ಜನತೆ ಆಗಿದ್ದಾರೆ. ಅವರು ಪ್ರಶ್ನೆ ಮಾಡಿದಾಗ ಖಂಡಿತ ಇಂಪ್ಲಿಮೆಂಟ್ ಆಗ್ತದೆ. ಖಂಡಿತವಾಗ್ಲೂ ಕೆಲವೊಂದ್ಸಲ ಪ್ರಶ್ನೆ ಮಾಡೋದು ಮಾತ್ರ ಅಲ್ಲ ಮೇಡಮ್, ಪ್ಲೀಸ್ ಪ್ರಶ್ನೆ ಮಾಡೋದು ಮಾತ್ರ ಅಲ್ಲ, ಗ್ರಾಮ ಪಂಚಾಯತಿನೊಂದಿಗೆ ಕೈ ಜೋಡಿಸುವಂತ ಕೆಲಸ ಆಗ್ಬೇಕು. ಸುಮಧುರವಾದಂತಹ ಬಾಂಧವ್ಯ, ಹಾಲು ಜೇನಿನಂತ ಸಂಪರ್ಕ, ಜನ ಸಮುದಾಯ ಮತ್ತು ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇದ್ದಾಗ ಬಹುಶಃ ಇದು ದೊಡ್ಡ ಮಾತೇ ಅಲ್ಲ. ಖಂಡಿತವಾಗ್ಲು ಖಂಡಿತವಾಗ್ಲು ಯಾವಾಗ ನಾವು ನಮ್ಮ ಮನೆ ಸರಿ ಇಲ್ಲ ಅಂದ ಕೂಡಲೇ ನಾವು ಯೋಚನೆಯನ್ನು ಮಾಡಲಿಕ್ಕೆ ಹೊರಡ್ತೇವೆ, ಇದು ಸರಿ ಇಲ್ಲ, ಕಿಟಕಿ ಸರಿ ಇಲ್ಲ, ಬಾಗಿಲು ಸರಿ ಇಲ್ಲ, ಇದನ್ನು ಸರಿ ಮಾಡಬೇಕು ಅಂತ. ಆದರೆ ಎಲ್ಲೋ ಒಂದು ಕಡೆ ನನ್ನ ಹಳ್ಳಿ ಅಥವಾ ನನ್ನ ಗ್ರಾಮ ಸರಿ ಇಲ್ಲ ಅಂತ, ಅಥವಾ ಏನೋ ಒಂದು ಕುಂದು ಕೊರತೆ ಉಂಟು, ಅಥವಾ ಇದಕ್ಕೊಂದು ಅಭಿವೃದ್ಧಿ ಬೇಕು ಅಂತ ನಾವು ಕನಸುಗಳನ್ನು ಕಂಡ್ವಿ ಅಂತ ಆದರೆ ಖಂಡಿತವಾಗ್ಲೂ ಈ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ನಾವು ಬರೀ ಪಂಚಾಯತ್ ಅವರನ್ನು ಸರ್ಕಾರವನ್ನು ದೂಷಿಸುವುದು ನಿಲ್ತದೆ ಅಂತ ಅಂದ್ಕೊಳ್ತೇನೆ ನಾನು. ಅದನ್ನು ಅದರ ಬಗ್ಗೆ ಕನಸನ್ನು ಕಾಣುವಂಥದ್ದನ್ನು ಪ್ರಥಮವಾಗಿ ಕಂಡಲ್ಲಿ ಮಾತ್ರ ಗಾಂಧೀಜಿಯ ಕನಸು ನನಸಾಗಲಿಕ್ಕೆ ಸಾಧ್ಯ ಇದೆ ಅಂತ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಪ್ರತಿಯೊಬ್ಬ ಮತದಾರ ಬದಲಾಗಬೇಕು. ಖಂಡಿತ ಈ ವಾಹಿನಿ ಮೂಲಕ ಒಂದು ಸಣ್ಣ ಸಂದೇಶ ಕೊಡ್ತಾ ಇದ್ದೇನೆ. ಬದಲಾಗೋದು ಈ ಲೋಕ ನೀ ಬದಲಾದರೆ, ಬದಲಾಗೋದು ಈ ಸಮಾಜ ನೀ ಮೊದಲಾದರೆ. ವಶ ಇದು ಯಾವ ಪ್ರಾಜ್ಞರು ಹೇಳಿದಂತಹ ಮಾತಲ್ಲ, ನಿತ್ಯ ನೂತನವಾಗಿ ನಾವು ಕಿವಿಯಲ್ಲಿ ದಿನವೂ ಕೇಳಿಸಿಕೊಳ್ಳಬಹುದಾದಂತಹ ಮಾತು. ಅದು ಹೊರತಾಗಿ ಸಾವು ಎಲ್ಲರಿಗೂ ಬರ್ತದೆ, ಆದರೆ ಸಾಯಲು ಯಾರು ರೆಡಿ ಇಲ್ಲ. ಆರೋಗ್ಯ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಎಲ್ಲೋ ಸೋತಿದ್ದೇವೆ. ಊಟ ಎಲ್ಲರಿಗೂ ಬೇಕು, ಆದರೆ ಬೇಸಾಯ ಮಾಡುವವರು ಯಾರೂ ರೆಡಿ ಇರೋದಿಲ್ಲ, ಬೇಸಾಯ ಮಾಡಲಿಕ್ಕೆ ಯಾರೂ ರೆಡಿ ಇರೋದಿಲ್ಲ. ನೀರು ಎಲ್ಲರಿಗೂ ಬೇಕು, ಆದರೆ ಅದನ್ನು ಉಳಿಸಲು ಯಾರೂ ರೆಡಿ ಇಲ್ಲಿರೋದಿಲ್ಲ. ನೀರು ಇಂಗಿಸುವಂತ ಕೆಲಸ ಆಗ್ಬೇಕಾಗಿದೆ, ಭೂಮಿಯನ್ನು ತಂಪಾಗಿಸುವಂತ ಕೆಲಸ ಆಗ್ಬೇಕು. ಹಾಲು ಎಲ್ಲರಿಗೂ ಬೇಕು, ಆದರೆ ಹಸು ಸಾಕಲು ಯಾರೂ ರೆಡಿ ಇಲ್ಲ. ಕ್ಷೀರ ಕ್ರಾಂತಿ ಆಗಿದೆ ಅಂತೇಳಿ ನಮ್ಮ ಬೆನ್ನನ್ನು ತಪ್ಪಿ ನಾವು ತಟ್ಟಿಕೊಳ್ತಾ ಇದ್ದೇವೆ. ನೆರಳು ಎಲ್ರಿಗೂ ಬೇಕು ಮೇಡಮ್, ಆದರೆ ಯಾರಿಗೂ ಗಿಡ ಮರ ನೆಡಬೇಕು ಅನ್ನುವಂತಹ ಒಂದು ಆಸಕ್ತಿ ಬರುವವರೆಗೆ ನಾವು ಉದ್ಧಾರ ಆಗುವುದಿಲ್ಲ. ಸೊಸೆ ಎಲ್ರಿಗೂ ಬೇಕು, ಆದರೆ ಹೆಣ್ಣು ಮಗಳನ್ನ ಉಳಿಸ್ಲಿಕ್ಕೆ ಯಾರು ಮುಂದೆ ಯಾರು ಇಲ್ಲ. ಮಕ್ಕಳು ಮಕ್ಕಳನ್ನ ಸಾಕ್ಲಿಕ್ಕೆ ತಾಯಿ ಬೇಕು ಅಲ್ವಾ, ಆದರೆ ಅದೇ ತಾಯಿಯನ್ನು ಸಾಕಲು ಕೆಲವು ಕಡೆಗಳಲ್ಲಿ ಮಕ್ಕಳೇ ರೆಡಿ ಇರುವುದಿಲ್ಲ. ಮ್ಲಾನವಾಗಿ ಹೇಳಬೇಕಾಗ್ತದೆ, ಮಕ್ಕಳು ರೆಡಿ ಇರುವುದಿಲ್ಲ ಮೇಡಮ್. ಇದು ಜಗತ್ತಿನ ನಿಯಮ ಖಂಡಿತ ಅಲ್ಲ, ಇದೊಂದು ವಿಪರ್ಯಾಸ. ವಿಪರ್ಯಾಸ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಜೊತೆಗೆ ಸಮುದಾಯದ ಸಹಭಾಗಿತ್ವದಲ್ಲಿ ಕೈಜೋಡಿಸಿ ಪರಸ್ಪರ ಕೆಲಸ ಮಾಡಿದಲ್ಲಿ ಇದು ಭಗವಂತನ ಸೇವೆ ಅಥವಾ ಭಗವಂತನ ಕೈಂಕರ್ಯ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಾರ್ಥಕ ಕಾರ್ಯಕ್ರಮಗಳ ಸರದಾರರಾಗಿ ಗ್ರಾಮ ಪಂಚಾಯತಿನ ಸದಸ್ಯರಿರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಖಂಡಿತ ಖಂಡಿತ. ಸುಮಾರು ಒಂದು ತಾಸುಗಳ ತನಕ ಒಂದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರವೇನು, ಆದರೆ ಅದರ ಜೊತೆಗೆ ಗ್ರಾಮೀಣ ಅಂದರೆ ಗ್ರಾಮ ಪಂಚಾಯತ್ ಅಂದರೆ ಏನು, ಇಂಥದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿರುವಂಥ ನಿಮಗೆ ನಾವು ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ವೀಕ್ಷಕರೇ, ನಾವೊಂದನ್ನು ನಾವು ಯೋಚನೆ ಮಾಡಲೇಬೇಕಾಗಿರುವಂಥದ್ದು ಎಲ್ಲಿ ನಾವು ಎಚ್ಚರಿತುಗೊಳ್ತೇವೆ, ಎಲ್ಲಿ ನಾವು ಕನಸನ್ನು ಕಾಣಲಿಕ್ಕೆ ಶುರು ಮಾಡ್ತೇವೆ, ಎಲ್ಲಿ ನಾವು ನನ್ನ ಹಳ್ಳಿ ನನ್ನ ಊರು ಅನ್ನುವಂಥ ಕನಸಿನ ಬಗ್ಗೆ ಯೋಚನೆ ಮಾಡ್ತೇವೆ, ಆವಾಗ ಮಾತ್ರ ನಮ್ಮ ಒಂದು ಕನಸು ಅಥವಾ ನಮ್ಮ ಒಂದು ಊರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇದು ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಅವರ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ದರ್ಪಣ. ಸೊ ಇನ್ನೂ ಕೂಡ ಪ್ರತಿ ವಾರದಲ್ಲಿ ಕೂಡ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ನಾನು ಬರ್ತಾ ಇರ್ತಾನೆ. ಸೊ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ.